ಉಪ್ಪಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರದ್ದೆಲ್ಲ ಸಿನಿಮಾಗಳು ಹಿಂಗೇನೆ ಮೂಡಿ ಬರ್ತಾ ಇರಲಿ. ಈ ಕೋವಿಡ್ ಟೈಮಿಂದ ಎಲ್ಲರೂ ಆದಷ್ಟು ಅಭಿಮಾನಿಗಳು ಸ್ವಲ್ಪ ದೂರದಿಂದ ಅವ್ರಿಗೆ ವಿಶ್ ಮಾಡೋಕ್ಕೆ ಇದು ಮಾಡಲಿ. ಹತ್ರ ಬಂದಿದ್ದಕ್ಕಿಂತ ಸ್ವಲ್ಪ ಅವ್ರಿಗೂ ಸ್ವಲ್ಪ ಇದಾಗೋಗುತ್ತೆ. ಅವ್ರು 2 ದಿನ ಮುಂಚೆನೇ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೆ ಅಭಿಮಾನಿಗಳಾದರೂ ಕೂಡ ಬಂದಿದ್ದಾರೆ. ಸ್ವಲ್ಪ ನೀವು ನೋಡ್ಬೋದು ಅವ್ರು ಅಭಿಮಾನಿಗಳನ್ನ, ಬೇಕಾದ್ರೆ ಈ ಕಡೆ ಕ್ಯಾಮ್ರಾ ಹಾಕಿ ತೋರಿಸ್ಬಿಡಿ ಅವ್ರಿಗೆ. ಕಡೆಲ್ಲ ಬಂದಿದ್ದಾರೆ, ದೂರ ದೂರದಿಂದ ಬಂದಿದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ಸಾಧ್ಯ ಆದಷ್ಟು ಅವ್ರು ಬಂದು ಸ್ವಲ್ಪ ವಿಶ್ ಮಾಡಿ ಅಭಿಮಾನಿಗಳಿಗೆ. ಎಲ್ಲರಿಗೂ ಆರಾಧ್ಯ ದೈವನೇ ಅವರು. ಹಂಗಾಗಿ ಸ್ವಲ್ಪ ಬಂದು ಅವ್ರಿಗೆ ವಿಶ್ ಮಾಡಿ, ಅವರ ನಮ್ಗೆ ತುಂಬ ಇಷ್ಟ ಅಂದರೆ ಅವ್ರ ಕಡೆ ನಮಗೆ ಅವ್ರ ಡೈರೆಕ್ಷನು ಹೊಸ್ದಾಗಿ ಇನ್ನೊಂದು ಏನೋ ಮಾಡ್ತಾ ಇದ್ದಾರೆ ಕಬ್ಜಾದಿಂದ, ನೆಕ್ಸ್ಟ್ ಇದು ಮಾಡ್ತವ್ರೆ. ಹಾಗೆ ನಮ್ಗೆ ತುಂಬ ಇಷ್ಟ ಅವರಿಗೆ. ಡೈರೆಕ್ಷನು ಸರ್ ಮೇನ್ ಥಿಂಗ್ ನಮ್ಗೆ, ಅವ್ರಿಗೆ ಡೈರೆಕ್ಷನ್ ಇಷ್ಟ ಆಗೋದು ನಮ್ಗೆ ಅವ್ರಿಗೆ. ಸುಮಾರಿದೆ ಸರ್, ಎ ಇದೆ, ಉಪೇಂದ್ರ ಇದೆ, ಓಂ ಇದೆ, ಸಸ್ತಿಕ್ ಇದೆ, ಅಂತ ಇದೆ, ಇನ್ನೂ ಅಷ್ಟೊಂದು ಇದೆ ಸರ್. ಮಲ್ಟಿಸ್ಟಾರ್ ಅಂದರೆ ಈಗ ಕಬ್ಜಾ ಬರ್ತಾಯ್ತು, ಈಗ ಅದಾದ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಅಂದರೆ ಸರ್ ನಮಗೆ ದರ್ಶನ್ ಅವ್ರ ತುಂಬ ತುಂಬ ಇಷ್ಟ. ದರ್ಶನ್, ಸುದೀಪ್ ಎಲ್ಲ 3 ಜನ ಎಲ್ಲ ಒಟ್ಟಿಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಲ್ಟಿಸ್ಟಾರ್ ಅಂದರೆ ದರ್ಶನ್, ಸುದೀಪ್, ಉಪೇಂದ್ರ ಅವರು ಮಾಡಬೇಕು. ಈಗ ಹೊಸದಾಗಿ ನಮ್ಮ ಪ್ರಿಯಾಂಕ ಮೇಡಮ್ ಅವ್ರನ್ನ ಹೊಸ ಫಿಲಮ್ ಮಾಡ್ತಾಯಿದ್ದಾರೆ, ಅದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿದೆ, ಚೆನ್ನಾಗಿದೆ, ಅದೊಂದು ಸ್ವಲ್ಪ ನೋಡಬೇಕಂತ ಕಾಯ್ತಾ ಇದ್ದೀವಿ. ಮತ್ತು ಇನ್ನು ಅವ್ರ ಅಣ್ಣನ ಮಗ ಒಬ್ಬ ಬರ್ತಾಯಿದ್ದಾರೆ, ಅವರು ಬರ್ತಾಯಿದೆ, ಅವರು ಸೂಪರ್ ಸ್ಟಾರ್ ಅಂತ ಮಾಡ್ತಾಯಿದ್ದಾರೆ. ಅವ್ರ ಫ್ಯಾಮಿಲಿಯಲ್ಲಿ ಇನ್ನೊಬ್ಬ ಸೂಪರ್ ಸ್ಟಾರ್ ಉಟ್ಕೊಂಡಿದ್ದಾರೆ, ಅದು ನಮಗಿನ್ನು ಖುಷಿ ಆಗ್ತೈತೆ ಹೇಳ್ಕೊಳ್ಳೋಕ್ಕೆ. ಸೂಪರ್ ಸ್ಟಾರ್ ಮನೇಲಿ ಇನ್ನೊಬ್ಬ ಸೂಪರ್ ಸ್ಟಾರ್ ಉಟ್ಕೊಂಡಿರೋದು, ಇನ್ನೂ ಖುಷಿ ಆಗುತ್ತೆ ನಮ್ಗೆ ಹೇಳೋಕ್ಕೆ. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.